ಸವದತ್ತಿ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದಿಂದ ಕಾನೂನು ಸಾಕ್ಷರತಾ ಕಾರ್ಯಕ್ರಮದಡಿ ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಎನ್ ಮುತ್ತಿನ್ ಅವರು ಮಾತನಾಡಿ, ಕಾನೂನಿನ ಅರಿವು ಅತಿ ಅವಶ್ಯಕವಾಗಿದೆ. ಸವದತ್ತಿಯ ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದಿಂದ ನಿರಂತರವಾಗಿ ಉಚಿತ ಕಾನೂನಿನ ನೆರವನ್ನು ನೀಡಲಾಗುತ್ತಿದ್ದು, ಜನತೆ ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಈ ವೇಳೆ ನ್ಯಾಯವಾದಿಗಳು ಹಾಗೂ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಿಸುವಂತೆ ಒತ್ತಾಯಿಸಿ ಹುಲಿಕಟ್ಟಿ ಹಾಗೂ ಸುತ್ತಲಿನ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಹುಲಿಕಟ್ಟಿ, ಮಣಿಕಟ್ಟಿ, ಹೂಲಿ ಸೇರಿದಂತೆ ಸುತ್ತಲಿನ ಗ್ರಾಮಗಳು ಪ್ರಸ್ತುತವಾಗಿ ಮುನವಳ್ಳಿ ಹೋಬಳಿಗೆ ಒಳಪಡುತ್ತಿವೆ. ದೈನಂದಿನ ಕೆಲಸಗಳ ನಿರ್ವಹಣೆ ಕಷ್ಟವಾಗಿದ್ದು ಮುನವಳ್ಳಿಯ ಬದಲಾಗಿ ಹುಲಿಕಟ್ಟಿಯನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಿಸಿ ಈ ಭಾಗದ ರೈತರು ಹಾಗೂ ಜನತೆಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಸವದತ್ತಿಯ ಶಾಸಕರಾದಂತಹ ವಿಶ್ವಾಸ್, ವೈದ್ಯ ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಸವದತ್ತಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಿಂದ ಸಾರ್ವಜನಿಕ ಪ್ರಕಟಣೆ. ಸವದತ್ತಿ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ ಕಾರಣ ಒಳಬರುವ ಬಸ್ಗಳ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ. ಸವದತ್ತಿ ಪಟ್ಟಣದ SLO ಕ್ರಾಸ್ನಿಂದ LIC ಮಾರ್ಗದಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇಂದಿನಿಂದ ಧಾರವಾಡ ಮತ್ತು ಬೆಳಗಾವಿಗಳಿಂದ ಬರುವ ಸಾರಿಗೆ ಸಂಸ್ಥೆಯ ವಾಹನಗಳನ್ನು ಬೈಪಾಸ್ ಮೂಲಕ APMC ರಸ್ತೆಯ ಮಾರ್ಗವಾಗಿ ಕೇಂದ್ರ ಬಸ್ ನಿಲ್ದಾಣ ತಲುಪಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕಾರಣ ಸಾರ್ವಜನಿಕರು ಸಹಕರಿಸಬೇಕೆಂದು ಸವದತ್ತಿಯ ಬಸ್ ಡಿಪೋದ ಮ್ಯಾನೇಜರ್ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ತೆಲಂಗಾಣ ವಿಧಾನಸಭಾ ಚುನಾವಣೆಯ ಕುರಿತಾಗಿ ಸವದತ್ತಿಯ ಶಾಸಕರಾದ ವಿಶ್ವಾಸ್, ವೈದ್ಯ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಕ್ಲಸ್ಟರ್ ಉಸ್ತುವಾರಿ ಹಾಗೂ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. AICCಯ ಪ್ರಧಾನ ಕಾರ್ಯದರ್ಶಿಯಾದ KC ವೇಣುಗೋಪಾಲ್ರ ಆದೇಶದ ಮೇರೆಗೆ ಸವದತ್ತಿಯ ಶಾಸಕರಾದ ವಿಶ್ವಾಸ್, ವೈದ್ಯ ಅವರನ್ನು ತೆಲಂಗಾಣ ರಾಜ್ಯದ ಪಟಾಂಚರು ವಿಧಾನಸಭೆಯ ಕ್ಷೇತ್ರದ ಉಸ್ತುವಾರಿ ಹಾಗೂ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ವಿಶ್ವಾಸ್, ವೈದ್ಯ ಅವರು ನಡೆಸಿದ ಪಕ್ಷ ಸಂಘಟನೆ, ಕಾರ್ಯಕರ್ತರ ಒಗ್ಗೂಡಿಸುವಿಕೆ ಹಾಗೂ ರಾಜಕೀಯ ಕಾರ್ಯತಂತ್ರಗಳನ್ನು ಗಮನದಲ್ಲಿಟ್ಟುಕೊಂಡು AICCಯಿಂದ ಈ ಆದೇಶ ಹೊರಡಿಸಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ಸವದತ್ತಿ ತಾಲೂಕಿನ ಬೆಟಸೂರು ಗ್ರಾಮದಲ್ಲಿ ಮುಂಗಾರು ಜೋಳದ 44 ತಳಿಗಳ ಕ್ಷೇತ್ರೋತ್ಸವ ಹಾಗೂ ಸಹಭಾಗಿತ್ವದ ತಳಿಗಳ ಆಯ್ಕೆ ಕಾರ್ಯಾಗಾರ ಜರುಗಿತು. ತಳಿಯ ಆಯ್ಕೆ ಕಾರ್ಯಾಗಾರಕ್ಕೆ ಸವದತ್ತಿಯ ಶಾಸಕರಾದ ವಿಶ್ವಾಸ್, ವೈದ್ಯ ಅವರ ಸಹೋದರರೂ ಆದಂತಹ ಅಶ್ವಥ್ ವೈದ್ಯ ಅವರು ಚಾಲನೆಯನ್ನು ನೀಡಿದರು. ಬಳಿಕ ತಳಿಗಳ ಕುರಿತು ವೀಕ್ಷಣೆಯನ್ನು ಸಹ ನಡೆಸಿದರು. ಈ ವೇಳೆ ಕೃಷಿ ಇಲಾಖೆಯ ಅಧಿಕಾರಿ SV ಪಾಟೀಲ್, ಕೃಷ್ಣ ಪ್ರಸಾದ್, ಡಾಕ್ಟರ್ ಹನಮರಟ್ಟಿ ಹಾಗೂ ರೈತರು ಉಪಸ್ಥಿತರಿದ್ದರು.